ಈ ಬಾರಿಯ ಲೋಕಸಭೆ ಚುನಾವಣೆಯಲ್ಲಿ ನನ್ನ ಸ್ಪರ್ಧೆ ಖಚಿತ ಅಂತೇಳಿ ಸುಮಲತಾ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ಬಾರಿಯ ಲೋಕಸಭೆ ಚುನಾವಣೆಯಲ್ಲಿ ನನ್ನ ಸ್ಪರ್ಧೆ ಖಚಿತ, ಮಂಡ್ಯದಲ್ಲಿ ಸಂಸದೆ ಸುಮಲತಾ ಅಂಬರೀಷ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. JDSಗೆ ಮಂಡ್ಯ ಲೋಕಸಭಾ ಕ್ಷೇತ್ರ ಬಿಟ್ಕೊಡುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಅಂತೆ ಕಂತೆಗಳು ಮೊದಲಿನಿಂದಲೂ ಇದೆ. ಅಧಿಕೃತವಾಗಿ ನಿರ್ಧಾರ ಬರೋವರೆಗೂ ಕಾಯೋಣ. ನನಗೆ ವಿಶ್ವಾಸ ಇದೆ, ಮಂಡ್ಯ ಕ್ಷೇತ್ರ BJPಗೆ ಸಿಗಲಿದೆ. ಟಿಕೆಟ್ಗಾಗಿ ಹೋರಾಡ್ತಾ ಇಲ್ಲ, ಮಂಡ್ಯಕ್ಕೋಸ್ಕರ ನನ್ನ ಹೋರಾಟ. ಮಂಡ್ಯದಲ್ಲಿ BJP ಸಂಘಟಿಸಲು ನಾನು ಹೋರಾಡ್ತಾ ಇದ್ದೇನೆ. ಟಿಕೆಟ್ ಪಡೆಯುವ ಉದ್ದೇಶವಿದ್ದಿದ್ರೆ ಎಲ್ಲಾದರೂ ಕೂಡ ಅವಕಾಶ ಸಿಗ್ತಾ ಇತ್ತು. JDS ನಾಯಕರು ಏನಾದರೂ ಹೇಳ್ಬೋದು, ಆದರೆ ಅಧಿಕೃತವಾಗಬೇಕು. ಅಂತಿಮ ಘೋಷಣೆ ಆಗೋವರೆಗೂ ಮಾತನಾಡೋದು ಸೂಕ್ತ ಅಲ್ಲ. ಲೋಕಸಭೆ ಚುನಾವಣೆಯಲ್ಲಿ ನನ್ನ ಸ್ಪರ್ಧೆ ಖಚಿತ ಅಂಥೇಳಿ ಸಂಸದೆ ಹೇಳಿದ್ದಾರೆ. ಮಂಡ್ಯ ಕ್ಷೇತ್ರದಿಂದಲ್ಲ ಎಂಬ ಪ್ರಶ್ನೆಗೆ ಉತ್ತರಿಸದ ಸುಮಲತಾ ಅವರು, ಪ್ರಶ್ನೆಗೆ ಉತ್ತರಿಸದೆ ಸ್ಮೈಲ್ ಮಾಡಿ ಸುಮಲತಾ ಅಂಬರೀಷ್ ಅವರು ಹೊರಟರು. ಬಹುತೇಕ ಆಗಿದೆ ಅಂತೆ ಕಂತೆ ಅನ್ನೋದು ನಾವು ಮೊದಲಿಂದ ಕೇಳ್ಕೊಂಡು ಬರ್ತಾ ಇದ್ವಿ. ಅಧಿಕೃತವಾದ ಒಂದು ಘೋಷಣೆ ಆಗುವವರೆಗೂ ಯಾವುದು ನಿಜ ಇಲ್ಲ ಅಂತಾನೆ ತಿಳ್ಕೊ. ಖಂಡಿತ ಇದೆ, ಖಂಡಿತ ಇದೆ, ಖಂಡಿತ. ನಾನು ಒಂದು ವಿಷಯ ಸ್ಪಷ್ಟವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ, ನನಗೆ ಒಂದು ಟಿಕೆಟ್ ಬೇಕು ಅಂತ ನನ್ನ ಹೋರಾಟ ಅಲ್ಲ. ನನಗೆ ಒಂದು ಟಿಕೆಟ್ ಬೇಕು ಅಂದರೆ ನಾನು, ನನಗೆ ಹಲವಾರು ಆಪ್ಷನ್ಸು ಇದೆ ನನ್ನ ಮುಂದೆ. ಎಲ್ಲಿ ಎಲ್ಲೆಲ್ಲಾದರೂ ನಿಂತ್ಕೋಬೇಕು, ಯಾವುದಾದ್ರೂ ಒಂದು ಕಡೆ ನಾನು ಟ್ರೈ ಮಾಡಿ ಒಂದು ಟಿಕೆಟ್ ತಗೊಳ್ಳೇಬೇಕು ಅಂದರೆ ಅದಷ್ಟು ಕಷ್ಟವಾದ ವಿಷಯ ಏನಲ್ಲ. ನನ್ನ ಹೋರಾಟ ಮಂಡ್ಯ, ಮಂಡ್ಯಗೋಸ್ಕರ ಮಂಡ್ಯವನ್ನು ಉಳಿಸ್ಕೋಬೇಕು. BJP ಮಂಡ್ಯದಲ್ಲಿ ಒಂದು ಪಕ್ಷವನ್ನು ಇಲ್ಲಿ ನಾವು ಬಿಲ್ಡ್ ಮಾಡ್ಕೊಂಡು ಹೋಗಬೇಕು ಅನ್ನೋದು ನನ್ನ ಹೋರಾಟ ಅಲ್ಲ. ಅವ್ರು ಏನು ಬೇಕಾದರೂ ಸಿ ಅವ್ರ ಪರವಾಗಿ ಅವರು ಅಲ್ಲಿ ಮಾತಾಡಿ ಬಂದಿರ್ತಾರೆ, ಅದರಲ್ಲಿ ತಪ್ಪೇನಿಲ್ಲ. ಬಟ್ ಕೊನೆಯದಾಗಿ ಹೈಕಮಾಂಡ್ ಏನು ತೀರ್ಮಾನ ಮಾಡ್ತಾರೋ ಅದೇ ತಾನೇ ಫೈನಲ್ಲು ನಮಗೆ. ಅದೆಲ್ಲ ಮಾತು ಅಂತ ಅದನ್ನೇ ನಾನು ಹೇಳಿದ್ನಲ್ಲ, ಈ ಅಂತೆ ಕಂತೆಗಳಿಗೆ ದೇರ್ ಇಸ್ ನೋ ಎಂಡ್. ಅದಕ್ಕೆ ಪ್ರತಿಯೊಂದಕ್ಕೂ ನಾನು ರಿಯಾಕ್ಟ್ ಮಾಡ್ತಾ ಕೂತ್ಕೊಳಕ್ ಆಗೋದಿಲ್ಲ. ಇದಕ್ಕೆ ಒಂದು 100 ಸತಿ ನಾನು ಆನ್ಸರ್ ಕೊಟ್ಟಿದ್ದೀನಿ ಅಲ್ಲ. ಕನ್ಫರ್ಮ್, ನಾನು ಅವತ್ತೇ ಹೇಳಿದ್ನಿ, ಕನ್ಫರ್ಮ್ ಮಾಡಬೇಕಾಗಿರೋದು ನಾನಲ್ಲ. ನಾನು ಇದಕ್ಕೆ ಒಂದು ಫೈಟ್ ಮಾಡ್ತಾ ಇದ್ದೀನಿ, BJP ಉಳಿಸ್ಕೋಬೇಕು ಅನ್ನೋದನ್ನ. ಕನ್ಫರ್ಮ್ ಮಾಡಬೇಕಾಗಿರೋದು BJP ಹೈಕಮಾಂಡ್, ಖಂಡಿತ. ಹೋಪ್ ಅಂತೂ ಇದ್ದೇ ಇದೆ ನನ್ನ.